ಉಡುಪಿಯ ಕಲ್ಯಾಣಪುರ ಹೊಳೆಯ ಬಳಿ ಸರ್ಕಾರಿ ಜಮೀನಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದ ಘಟನೆ ನಡೆದಿದೆ. ವಿದ್ಯುತ್ ಕಂಬಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸುತ್ತಮುತ್ತಲ 16 ಎಕರೆ ಜಾಗಕ್ಕೆ ಬೆಂಕಿ ಬಿದ್ದಿದೆ. ಸುವರ್ಣ ನದಿ ಪಕ್ಕದಲ್ಲೇ ಬೆಂಕಿ ಆಕಸ್ಮಿಕ ಆಗಿದ್ದರಿಂದ ಸಹಜವಾಗಿಯೇ ಬೆಂಕಿ ವ್ಯಾಪಿಸಿಲ್ಲ. ಸುತ್ತಮುತ್ತ ಖಾಸಗಿ ಜಮೀನುಗಳಿದ್ದು ಸಾರ್ವಜನಿಕ ಸಮಯ ಪ್ರಜ್ಞೆಯಿಂದ ಅವಘಡ ತಪ್ಪಿದೆ. ಬ್ರಹ್ಮಾವರ ತಾಲೂಕಿನಲ್ಲಿ ಅಗ್ನಿಶಾಮಕ ದಳಕ್ಕೆ ಹಲವಾರು ವರ್ಷದಿಂದ ಬೇಡಿಕೆ ಇದೆ. ಈ ಭಾಗದಲ್ಲಿ ಅಗ್ನಿ ಅವಘಡ ಸಂಭವಿಸುವಾಗ ಉಡುಪಿಯಿಂದ ಅಗ್ನಿಶಾಮಕ ದಳದ ವಾಹನ ರವಾನಿಸುವುದು ಬಹಳ ವಿಳಂಬವಾಗುತ್ತದೆ ಎಂಬ ಕೂಗು ಬ್ರಹ್ಮಾವರ ಭಾಗದ ಜನರಿಂದ ಕೇಳಿಬರುತ್ತಿದೆ.